ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಾಯಾ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನಾನಿವತ್ತು ಬಂದಿರೋದು ಹಿಡ್ಕಲ್ ಡ್ಯಾಮ್. ನಿಮಗೂ ಕೂಡ ನಾನು ಈ ಡ್ಯಾಮನ್ನು ತೋರಿಸುತ್ತೇನೆ, ಬನ್ನಿರಿ ನೋಡೋಣ. ನನಗಂತೂ ಸಖತ್ ಖುಷಿಯಾಗುತ್ತದೆ. ಡ್ಯಾಮ್ ತುಂಬಾ ಚೆನ್ನಾಗಿದೆ ಮತ್ತು ಇಲ್ಲಿಯ ವಾತಾವರಣ ತುಂಬಾ ಪ್ರಶಾಂತವಾಗಿದೆ. ಇದೊಂದು ಟೂರಿಸ್ಟ್ ಪ್ಲೇಸ್ ಕೂಡ ಹೌದು. ನೀವು ಕೂಡ ಬೆಳಗಾವಿ ರೂಟಿಗೆ ಬಂದರೆ ತಪ್ಪದೇ ಇಲ್ಲಿ ವಿಸಿಟ್ ಮಾಡಿ. ಫ್ರೆಂಡ್ಸ್, ಇದು ಜಲಾಶಯದ ಗೋಡೆ. ಫ್ರೆಂಡ್ಸ್, ಗೋಡೆ ಎಷ್ಟು ದೊಡ್ಡದಾಗಿದೆ ಎಂದರೆ ಜಲಾಶಯ ಎಷ್ಟು ದೊಡ್ಡದಾಗಿರಬಹುದು ಯೋಚಿಸಿ. ಫ್ರೆಂಡ್ಸ್, ಹಿಡಿಕಲ್ ಜಲಾಶಯದ ಶಿಲ್ಪಿಯಾದ ಶ್ರೀ ಎಸ್ ಜಿ ಬಾಳೆಕುಂದ್ರಿಯವರ ಪ್ರತಿಮೆ ಇಲ್ಲಿದೆ. ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಡ್ಯಾಮ್ ಊರಿನಲ್ಲಿ ಈ ಜಲಾಶಯವಿದೆ. ಈ ಜಲಾಶಯದ ಹೆಸರು ರಾಜಾ ಲಖಮಗೌಡ ಜಲಾಶಯ. ಇದಕ್ಕೆ ಜನರಲ್ ಆಗಿ ಹಿಡ್ಕಲ್ ಡ್ಯಾಮ್ ಅಂತಲೂ ಕೂಡ ಕರೆಯುತ್ತಾರೆ. ಈ ಜಲಾಶಯವನ್ನು ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಈ ಜಲಾಶಯವನ್ನು 1977 ಉದ್ಘಾಟಿಸಲಾಗಿದೆ. ಹಿಡ್ಕಲ್ ಡ್ಯಾಮ್ ಗ್ರಾಮದಲ್ಲಿರುವ ನಾವು ಬಸವೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿಂದ ನಮಗೆ ಹಿಡ್ಕಲ್ ಡ್ಯಾಮ್ನ ವ್ಯೂ ಪಾಯಿಂಟ್ ಕಾಣಿಸುತ್ತದೆ. ಮೊದಲು ನಾವು ದೇವರ ದರ್ಶನವನ್ನು ಮುಗಿಸಿಕೊಂಡು ನಂತರ ನಿಮಗೆ ನಾನು ಡ್ಯಾಮ್ನ ವ್ಯೂ ಪಾಯಿಂಟ್ ಅನ್ನು ತೋರಿಸುತ್ತೇನೆ. ಫ್ರೆಂಡ್ಸ್, ಇದೊಂದು ಪುರಾತನವಾದ ದೇವಸ್ಥಾನವಾಗಿದೆ. ಪೂರ್ತಿಯಾಗಿ ದೇವಸ್ಥಾನವನ್ನು ನೋಡೋಣ, ಬನ್ನಿರಿ. ದೇವಸ್ಥಾನ ಚಿಕ್ಕದಾಗಿದೆ, ಆದರೆ ಇಲ್ಲಿನ ವಾತಾವರಣ ತುಂಬಾನೇ ಪ್ರಶಾಂತವಾಗಿದೆ. ಫ್ರೆಂಡ್ಸ್, ನಮಗೆ ಇಲ್ಲಿಂದ ಹಿಡ್ಕಲ್ ಡ್ಯಾಮ್ನ ವ್ಯೂ ಪಾಯಿಂಟ್ ಕಾಣಿಸುತ್ತದೆ. ಇಲ್ಲಿ ನೋಡಿ, ಇದು ತುಂಬಾ ದೊಡ್ಡದಾಗಿರುವ ಜಲಾಶಯವಾಗಿದೆ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಈ ಟೂರಿಸ್ಟ್ ಪ್ಲೇಸ್ ಅನ್ನು ಎಕ್ಸ್ಪ್ಲೋರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಲೋಕದಲ್ಲಿ ಮತ್ತೊಂದು ಟೂರಿಸ್ಟ್ ಪ್ಲೇಸ್ ಅಲ್ಲಿ ಮತ್ತೆ ಸಿಗೋಣ. ಬಾಯ್.